ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನು ತೋರಿಸೋ ರೆಸಿಪಿ ಇವತ್ತು ರಾಗಿ ಗಂಜಿ. ಅದರಲ್ಲೂ ಸಮ್ಮರ್ ಸ್ಪೆಷಲು, ಮತ್ತು ದೇಹಕ್ಕೂ ತುಂಬ ತಂಪು, ಡಯಟ್ ಮಾಡೋರ್ಗಂತೂ ತುಂಬ ಹೆಲ್ತಿಗೆ ಒಳ್ಳೆಯದು. ತುಂಬ ಸಿಂಪಲ್ ಮಾಡೋದು. ಇದು ಹೇಗೆ ಮಾಡೋದು? ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. ಸುಮಾರು 4 ಟೇಬಲ್ ಸ್ಪೂನ್ ಆಗೋಷ್ಟು ಕೆಂಪು ರಾಗಿ ಹಿಟ್ಟಿದ್ರೆ ತಗೊಳ್ಳಿ. ಮತ್ತು ಒಂದು 1/2 ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಮೊಸರು, ಗಟ್ಟಿ ಮೊಸರು, ಕೊತ್ತಂಬರಿ ಸ್ವಲ್ಪ, ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿರೋದು, ಸುಮಾರು 1 ಲೀಟ್ರ್ ಆಗೋಷ್ಟು ನೀರು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಹೇಗೆ ಮಾಡೋದಂತ ನೋಡೋಣ. ನೋಡಿ, ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಸುಮಾರು 1/4 ಲೀಟ್ರ್ ಆಗೋಷ್ಟು ನೀರು ಹಾಕ್ತಾಯಿದ್ದೀನಿ. ಅಂದರೆ ನಿಮ್ಮ ಜನ ಕ್ವಾಂಟಿಟಿ ನೋಡಿ ನೀರು ಹಾಕ್ಕೊಳ್ಳಿ. ಈ ಸೌತ್ ಕಡೆ ಅಂದರೆ ತಮಿಳ್ನಾಡು ಸೈಡ್ ಏನು ಮಾಡ್ತಾರೆ ಅಂದರೆ ಅಕ್ಕಿ ಕೂಡ ಯೂಸ್ ಮಾಡ್ತಾರೆ. ನುಚ್ಚಕ್ಕಿ ಇದ್ರೆ ಬೇಯಕ್ಕೆ ಹಾಕ್ತಾರೆ, ಬೆಂದಮೇಲೆ ರಾಗಿ ಹಿಟ್ಟು ಹಾಕ್ತಾರೆ. ಅದು ತುಂಬ ಚೆನ್ನಾಗಿರುತ್ತೆ. ಇದು ಸಿಂಪಲಾಗಿ ಬೇರೆ ರಾಗಿ ಹಿಟ್ಟಲ್ಲಿ ಮಾಡೋದು. ಸೊ ಬೆಂಗಳೂರು ಸ್ಪೆಷಲೆಲ್ಲ ತುಂಬ ರೋಡ್ ಸೈಡೆಲ್ಲ ಇದೇ ರೀತಿಯೇ ಗಂಜಿಗಳು ಮಾಡ್ತಾ ಇರ್ತಾರೆ, ಮಡಿಕೆಗಳಲ್ಲಿ ಇಟ್ಟಿರ್ತಾರೆ. ತುಂಬ ದೇಹಕ್ಕೆ ತುಂಬ ತಂಪು. ನೋಡಿ, ರಾಗಿ ಹಿಟ್ಟಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊತಾ ಇದ್ದೀನಿ. ಆ ಥರ ಮಾಡೋದ್ರಿಂದ ನಾವು ನೀರು ಕುದಿಯೋವಾಗ ಹಾಕ್ತಿರಲ್ವ, ಆವಾಗ ಗಂಟಾಗಲ್ಲ. ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ. ಕುದಿಯೋವಾಗ ಸ್ಟವ್ ಉರಿ ಕಡಿಮೆ ಇಟ್ಕೊಂಡ್ಬಿಟ್ಟು ಹಿಟ್ಟನ್ನ ಹಾಕಿ ಕಲಿಸ್ತಾ ಇರಬೇಕು. ಸಿಮ್ಮಲ್ಲೇ ಇಟ್ಕೊಂಡು ಸುಮಾರು ಒಂದು 10 ನಿಮಿಷ ಆದರೂ ಗಟ್ಟಿ ನಮಗೊಂದು ಜಾಮ್ ಟೈಪ್ ಆಗೋ ಥರಗೂ ಕಲಿಸ್ತಾನೆ ಇರಬೇಕು. ಮತ್ತು ಅದರಲ್ಲಿರೋ ಹಸಿ ಸ್ಮೆಲ್ ಕೂಡ ಹೋಗುತ್ತೆ, ಸ್ವಲ್ಪ ಗಟ್ಟಿಯಾಗುತ್ತೆ. ಮಕ್ಕಳಿಗೆಲ್ಲ ಸರಿ ಮಾಡ್ತಿರಲ್ಲ, ಗೊತ್ತಾಗುತ್ತೆ ನಿಮಗೆ. ನೋಡಿ, ಚೆನ್ನಾಗಿ ನೊರೆ ಬರ್ತಾ ಇದೆ. ಇದು ಬೇಸಿಗೆ ಕಾಲದಲ್ಲಿ ಮಕ್ಕಳಿಗೆ, ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ ಎಲ್ಲರಿಗೂ ಕೊಡ್ಬೋದು. ಸೊ ಡಯಟ್ ಮಾಡೋರ್ಗಂತೂ ಬೆಳಗ್ಗೆ ಹೊತ್ತು 2 ಲೋಟ ಕುಡಿದ್ರೆ ಸಾಕು, ಟಿಫನ್ ಬದಲು ಇದನ್ನೇ ಗಂಜಿನೇ ಕುಡಿಬೋದು. ಹಂಗಿಲ್ಲ ಅಂದರೆ ರಾತ್ರಿ ಕೂಡ ಕುಡಿಬೋದು. ಸೊ ಹುಳಿ ಬೇಕು ಅನ್ನೋರು ನೈಟೇ ಮಾಡಿ ಬೆಳಗ್ಗೆ ಹೊತ್ತು ಕುಡಿಬೋದು. ಈಗ ಚೆನ್ನಾಗಿ ಕರೆಕ್ಟಾಗಿ ರೆಡಿಯಾಗಿದೆ. ಇದನ್ನು ಫುಲ್ಲು ಆರಕ್ಕೆ ಬಿಟ್ಬಿಡೋಣ. ಆರಿದ ಮೇಲೇ ಟೇಸ್ಟ್ ನಮಗೆ ಚೆನ್ನಾಗಿ ಗೊತ್ತಾಗೋದು. ನೋಡಿ, ಆರಿದ ಮೇಲೆ ಕೆಂಪಿಗೆ ಕಲರ್ ಕೂಡ ಚೇಂಜ್ ಆಗಿದೆ, ಸ್ವಲ್ಪ ಲೈಟ್ ಬಿಸಿ ಇದೆ. ಸೊ ವೀಡಿಯೋಗೋಸ್ಕರ ನಾನು ಮಾತು ತೋರಿಸ್ತಾ ಇದ್ದೀನಿ. ಈಗ ಒಂದು ಅಗಲವಾಗಿರೋ ಪಾತ್ರೆ ಇಟ್ಕೊಂಡು ಅದಕ್ಕೆ ಹಾಕ್ಕೊತಾ ಇದ್ದೀನಿ. ನಿಮಗೆ ಏನಾದರೂ ಸ್ವಲ್ಪ ನಮಗೆ ಟೈಮ್ ಇಲ್ಲ ಅಂದರೆ ಮನೇಲಿದ್ದರೆ ಅನ್ನ ಇದ್ರಲ್ಲ, ಅನ್ನನೂ ಕೂಡ ಕಿವುಚಾಕೋಬೋದು. ಕೆಲವರು ಮುದ್ದೆ ಇರುತ್ತೆ, ಮುದ್ದೆಯಲ್ಲಿ ಕೂಡ ಮಾಡಿ ಕುಡಿತಾ ಇದ್ರು ಆಗಿನ ಕಾಲದಲ್ಲಿ. ಈ ಥರ ಏನು ಮಾಡ್ಕೊಂಡು ಕಾಯ್ತಾ ಇರಲಿಲ್ಲ. ಮುದ್ದೆನ ಕೈಯಲ್ಲಿ ಚೆನ್ನಾಗಿ ಕಿವುಚಿ ಮೊಸರು ಹಾಕೊಂಡು ಕುಡಿಯೋರು. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿದ್ದೀನಿ. ಈಗ ಈರುಳ್ಳಿ ಹಾಕ್ತಾ ಇದ್ದೀನಿ, ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳಿ. ಮತ್ತು ನೀವು ಜನ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು, ಏನಿಲ್ಲ. ನೀರು ಎಷ್ಟು ಹಾಕ್ತೀರೋ ಅಷ್ಟು ತೆಳ್ಳಗಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಸಿಂಪಲ್ಲು. ನೋಡಿ, ಇದಕ್ಕೆ ನಾನು ಗಟ್ಟಿ ಮೊಸರು ಹಾಕ್ತಾ ಇದ್ದೀನಿ. ಸೊ ಮೊಸರು ಸ್ವಲ್ಪ ಹುಳಿ ಇದ್ದರೆ ತುಂಬ ಟೇಸ್ಟಾಗಿರುತ್ತೆ. ನಿಮಗೆ ಹುಳಿ ಬೇಕೇ ಬೇಕು ಅಂದರೆ ಇವಾಗ ಮಾಡಿ ಮಧ್ಯಾಹ್ನದ ಕುಡೀಲಿ, ನೈಟ್ ಮಾಡಿ ಬೆಳಗ್ಗೆ ಕುಡೀರಿ, ಆ ಥರ ಚೆನ್ನಾಗಿ ಹುಳಿ ಬಂದಿರುತ್ತೆ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಇದನ್ನು ಲೋಟದಲ್ಲಿ ಸುಮಾರು ಒಂದು 2-3 ಸರಿ ಈ ಥರ ಮಾಡಿ ಮೇಲೆಯಿಂದ ಕೆಳಕ್ಕೆ, ಆವಾಗ ಮೊಸರು ರಾಗಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಕುಡಿಯೋವಾಗೂ ಈರುಳ್ಳಿ, ಕೊತ್ತಂಬರಿ ಎಲ್ಲ ತುಂಬ ಚೆನ್ನಾಗಿ ಸಿಗುತ್ತೆ. ಈಗ ರೆಡಿಯಾಗಿದೆ. ಇದನ್ನೊಂದು ಸರ್ವಿಂಗ್ ಪಾತ್ರೆಗೆ ಸರ್ವ್ ಮಾಡ್ತಾ ಇದ್ದೀನಿ, ಮತ್ತು ಲೋಟದಲ್ಲೂ ಸರ್ವ್ ಮಾಡ್ತಾ ಇದ್ದೀನಿ. ನೋಡೋದಲ್ಲ, ಇದ್ರ ಜೊತೆಗೆ ಹಾಗೆ ಮಾವಿನಕಾಯಿ ಕೂಡ ಇಟ್ಟಿದ್ದೀನಿ, ಈರುಳ್ಳಿ ಎಲ್ಲ ಇಟ್ಟಿದ್ದೀನಿ. ಈ ರೆಸಿಪಿನ ಇವತ್ತೇ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ, ಮತ್ತು ಈ ಬೇಸಿಗೆ ಕಾಲದಲ್ಲಿ ಇದನ್ನು ಎಂಜಾಯ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಇದೇ ರೀತಿ ಈಸಿ ರೆಸಿಪಿಗೆ ರೇಖಾ ಅಡುಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.